ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ತಪ್ಪು ಮಾಡ್ಬಿಟ್ವಿ ನಿಖಿಲ್, ನಾವು ತುಂಬಾ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ವಿ. ದುಡುಕಿ ನಾವಲ್ಲಿಂದ ಬರ್ದೆ ಇನ್ನು ಎರಡು ಮೂರು ದಿನ ಅಲ್ಲೇ ಉಳ್ಕೊಂಡು ಅವರು ಬೇರೆ ಯಾವ ಜ್ಯೋತಿಷಿಗಳ ಹತ್ರ ಹೋಗ್ದಿರೋ ಹಾಗೆ ನಾವು ತಡಿಬೇಕಾಗಿತ್ತು. ಈಗ ನೋಡು ಅಲ್ಲೇನ್ ನಡೀತಿದೆ ಅಂತ ಗೊತ್ತಾಗದೆ ಮೈ ಪಚ್ಕೊಳ್ಳಾಗ್ತಿದೆ. ನಡೀಬಾರ್ದು ಅಟ್ ಎನಿ ಕಾಸ್ಟ್. ರಾಧಾ ಮಾಧವನ್ ಮದ್ವೆ ಯಾವುದೇ ಕಾರಣಕ್ಕೂ ನಡೀಬಾರ್ದು. ಯಾರು ಕಾಲ್ ಮಾಡ್ತಾ ಇದ್ದೀರಾ? ಆಂಬ್ಯುಲೆನ್ಸ್ಗೆ. ಎದೆ ಹೊಡ್ಕೊಂಡು ಸಾಯ್ತಾ ಇದ್ದೀನಲ್ಲ, ಬಂದ್ ನನ್ನ ಎತ್ತಾಕೊಂಡು ಹೋಗಿ ಅಂತ ಫೋನ್ ಮಾಡ್ತಾ ಇದ್ದೀನಿ. ಇಡಿಯಟ್. ಹಲೋ ರುಕ್ಮಿಣಿ ಅವರೇ, ಮನೆಗೆ ಹೋದ್ರಾ? ನಾನು ಇಲ್ಲಿಂದ ಏನು ನಿಮ್ಗೆ ಅಪ್ಡೇಟ್ ಮಾಡ್ಲೇ ಇಲ್ಲ ಅಲ್ವಾ? ಇಲ್ಲ, ಏನಾಯ್ತು ಹೇಳಿ. ಬರೋ ಶುಕ್ರವಾರನೇ ಮದ್ವೆ ಮೇನ್ಕಾ, ಇವತ್ತಿಗೆ 8 ದಿವಸ. ಜಾತಕದಲ್ಲಿ ಸಾಸಿವೆ ಕಾಳಷ್ಟು ದೋಷ ಇಲ್ವಂತೆ, ಎರಡೂ ಜಾತಕಗಳು ಹೇಳ್ ಮಾಡಿಸಿದ ಹಾಗಿದೆಯಂತೆ. ಗುರು ಬಲ, ದೇವ್ರ ಬಲ, ಋಣಾನ್ ಸಂಬಂಧ ಎಲ್ಲ ಇದೆಯಂತೆ. ನಾನ್ ಇಟ್ಕೊಟ್ ಮುಹೂರ್ತದಲ್ಲಿ ಮದ್ವೆ ಮಾಡಿ ಜೋಡಿ 100 ಕಾಲ ಸುಖವಾಗಿ ಬಾಳ್ತಾರೆ ಅಂತ ಹೇಳಿದ್ರು. ನೋಡಿದ್ರ ನಿಮ್ ಬಾಯಿ ಹರಕೆನೆ ನಿಜ ಆಗೋಯ್ತು. ನಾನ್ ಬದುಕಿರುವಾಗ್ಲೇ ನನ್ ಕಣ್ ಮುಂದೆನೆ ಮದ್ವೆ ನಡೆಯೋ ಹಾಗಾಯ್ತು. ಹಲೋ ಹಲೋ ಮೇನ್ಕಾ ಅವ್ರೆ, ಕೇಳಿಸ್ತಾ ಇದೆಯಾ? ಚೆನ್ನಾಗಿ ಕೇಳಿಸ್ತಾ ಇದೆ. ಅದು ನೀವ್ ಹೇಳಿದ ಸುದ್ದಿ ಕೇಳಿ ನನಗೆ ಮಾತೇ ಬರ್ತಿಲ್ಲ, ಬಾಯಿ ಕಟ್ಟಾಗ್ತಾಗೋಯ್ತು. ಆ ಕಳ್ ಜ್ಯೋತಿಷಿ ಏನೇನೋ ಸುಳ್ಳು ಹೇಳಿ ನಮ್ ಕೈ ಕಾಲು ಆಡದೇ ಇರೋ ಹಾಗೆ ಮಾಡ್ಬಿಟ್ಟಿದ್ದ. ಅವ್ನ್ ನನ್ ಕೈಗ್ ಸಿಗ್ಲಿ, ಅವನ್ ಸೊಂಟ ಮುರಿದು ಅವನ್ ಕೈ ಕಾಲು ಆಡದೇ ಇರೋ ಹಾಗೆ ನಾನ್ ಮಾಡ್ಬಿಡ್ತೀನಿ. ಸುಳ್ಳು ಬವಳ ನಾಲಿಗೇನ ಹಾಗೆ ಚಾಕು ತಗೊಂಡು ಕಟ್ ಮಾಡ್ಬಿಡ್ಬೇಕು. ಇವ್ರುಗಳೆಲ್ಲ ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ? ಹೋಗ್ಲಿ ಬಿಡಿ ಮೇನ್ಕಾ ಅವ್ರೆ, ಸಾವಿತ್ರಮ್ಮ ಹೇಳೋ ಹಾಗೆ ಕೆಟ್ಟದನ್ನ ಕೆಟ್ಟ ವ್ಯಕ್ತಿಗಳನ್ನ ಮರೆತು ನಾವು ಮುಂದಕ್ಕೆ ಹೋಗ್ತಾ ಇರ್ಬೇಕು. ಹಾ, ಅವ್ರು ಹೇಳಿರೋದು ಸರಿಯೇನಿ, ಆದ್ರೂ ಈ ಜ್ಯೋತಿಷಿ ಮಾಡಿದ್ದು ಎಷ್ಟು ಸರಿ ಹೇಳಿ. ಬಿಟ್ಟ ಹಾಕಿ, ನೆನ್ಸ್ಕೊಂಡಷ್ಟು ಮನ್ಸು ಹಾಳಾಗತ್ತೆ. ಈಗ ನನಗೆ ನಿಮ್ ಸಹಾಯ ಬೇಕು, ಮದ್ವೆ ಓಡಾಟ ಎಲ್ಲ ನಿಮ್ದೆ. ಖಂಡಿತ, ಮದ್ವೆಗ್ ಸಂಬಂಧ ಬಿಟ್ಟರೋ ಎಲ್ಲ ಕೆಲ್ಸಗಳಲ್ಲೂ ನಾನ್ ಭಾಗಿಯಾಗ್ತೀನಿ, ಅದು ಅದು ನನ್ ಸೌಭಾಗ್ಯ. ರುಕ್ಮಿಣಿ ಅವರೇ, ನೀವಿವತ್ತು ಔಷಧಿ ತಗೊಳೋದ್ ಮರ್ತಿಲ್ಲ ತಾನೆ? ಅಯ್ಯೋ, ಬೆಳಿಗ್ಗೆ ನಾನಿದ್ದ ಪರಿಸ್ಥಿತಿಲಿ ನನ್ಗಿದೆಲ್ಲ ನೆನಪೇ ಆಗ್ಲಿಲ್ಲ. ನೋಡಿದ್ರ ಮತ್ತೆ? ಈಗ್ಲೂ ನಾನೇನ್ ತಿಂಡಿ ತಿಂದಿಲ್ಲ, ಖಾಲಿ ಹೊಟ್ಟೆಲೇ ಇದ್ದೀನಿ. ಈಗ್ಲೂ ಔಷಧಿ ತಗೋಬೋದಲ್ವಾ? ಹಾ ಖಂಡಿತ, ಹೋಗ್ ತಗೊಳ್ಳಿ. ಸರಿ, ಈಗ್ಲೇ ತಗೋತೀನಿ. ರಾಧಾ, ನಂಗೊಂಚೂರು ಜ್ಯೂಸ್ ಮಾಡ್ಕೊಡ್ತೀಯಾ? ಇಲ್ಲ ದೇವು, ನೀನ್ ಯಾಕೆ ಮನ್ಸ್ ಕೆಡ್ಸ್ಕೊತಾ ಇದೀಯಾ? ಮೊದ್ಲು ನಿನ್ ಹಾಗೆ ನನ್ಗೂ ನಡೀತಾ ಇರೋದು ಯಾವ್ದು ಸರಿ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಆದ್ರೆ ನಮ್ ರಾಧಾ ಹಣೆ ಬರಕು, ಈಗ ನಡೀತಾ ಇರೋ ವಿಚಾರಕ್ಕೂ ತಾಳೆ ಹಾಕ್ ನೋಡ್ದಾಗ ಈಗ ಏನ್ ನಡೀತಿದ್ಯೋ ಅದೇ ಸರಿ ಅನ್ನಿಸ್ತಿದೆ. ನೀನ್ ಯಾವ್ದಕ್ಕೂ ತಲೆ ಕೆಡ್ಸ್ಕೋಬೇಡ, ಮುಂದಿನ ಶುಕ್ರವಾರನೇ ಮದ್ವೆ, ನೀನ್ ಹೊರಟ್ ಬಂದ್ಬಿಡು. ಹ್ಮ್,
ಅಪರಾಧ. ಈ ಬದಲಾವಣೆನ ನನ್ ಕನ್ಸ್ ಮನ್ಸ್ನಲ್ಲೂ ನಿರೀಕ್ಷೆ ಮಾಡಿರ್ಲಿಲ್ಲ. ನನ್ಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ಇಷ್ಟೊತ್ತು ನಿಮ್ಮಣ್ಣಂಗೆ ಇದನ್ನೇ ಹೇಳ್ತಿದ್ದೆ. ನಿನ್ ತಂಗಿ ಜೀವನದಲ್ಲಿದ್ದ ಚಂಡಮಾರುತ, ಅವಳನ್ನ ನೀರ್ ಪಾಲ್ ಮಾಡ್ದೆ, ಗಾಳಿ ಮಳೆಗೆ ಸಿಕ್ಕು ನರಳ ಹಾಗೆ ಮಾಡ್ದೆ, ಸುರಕ್ಷಿತವಾಗಿ ದಡಕ್ಕೆ ತಂದು ತಲುಪಿಸಿದೆ. ನೀನೇನು ಆತಂಕ ಪಡಬೇಡ ಅಂತ ಹೇಳಿದ್ಮೇಲೆ ಅವನಿಗೂ ಸಮಾಧಾನ ಆಯಿತು. ರಾಧಾ, ಇದೇ ನಿನಗೆ ಸರಿಯಾದ ಜೀವನ ಕಣೆ. ಒಪ್ಕೊಳ್ಳೋ ಅಂತ ಬದುಕು. ನಿನ್ನ ಮಗಳಿಗೆ ಯಾವುದೋ ಒಂದು ರೀತಿಲಿ ಮದುವೆ ಆಗಿ ಅವಳು ಸೆಟ್ಟಲ್ ಆಗ್ಬಿಟ್ರೆ ಸಾಕು ಅಲ್ವಾ? ಇದಕ್ಕೆ ರೂವಾರಿಯಾಗಿ ಓಡಾಡ್ತಿರೋ ರುಕ್ಮಿಣಿ ಅಕ್ಕನ ಜೀವ ನನ್ನ ಕುತ್ತಿಗೆಗೆ ತಾಳಿ ಬೀಳ್ತಿದ್ದ ಹಾಗೆ ಹೊರಟು ಹೋಗ್ತಿದೆ ಅನ್ನೋ ನೆನಪೇ ನಿನಗಿಲ್ವಾ ಅಮ್ಮ? ಯಾಕಿಲ್ವೇ? ಅವ್ರ ಕಡೆ ಆಸೆ ತೀರ್ಸೋಕ್ಕೋಸ್ಕರ ಅಲ್ವಾ ನಾವಿಷ್ಟೆಲ್ಲ ಮಾಡ್ತಿರೋದು? ರಾಧಾ, ನೀನ್ ಯಾವ ಅಪರಾಧ ಪ್ರಜ್ಞೆ ಇಟ್ಕೋಬೇಡ ಕಣೆ. ಪ್ರೀತಮ್ ಮನೆಗೆ ಸೊಸೆಯಾಗಿ ಹೋಗಿ ಅಲ್ಲಿ ಒಬ್ಬ ವಾರಸ್ದಾರನ್ನ ಕೊಡೋಕಾಗ್ದೆ ಅವ್ರ ಹತ್ರ ಹೀನಾಮಾನ ಅನ್ನಿಸ್ಕೊಂಡು ಬಾಳ್ ಸವಸೋದ್ಕಿಂತ ನೀನೇ ಜನ್ಮ ಕೊಟ್ಟ ಈ ಮನೆ ವಾರಸ್ದಾರನ್ಗೆ ನೀನೇ ತಾಯಿಯಾಗಿ ಹೆಮ್ಮೆಯಿಂದ ಮರ್ಯಾದೆಯಿಂದ ಬದುಕೋದು ನೂರ್ ಪಾಲು ಉತ್ತಮ ಕಣೆ. ಎರಡ್ ಜೀವಗಳು ಉಳಿಯತ್ತೆ ಅನ್ನೋದು ಖುಷಿ ವಿಷಯನೇ ಅಮ್ಮ. ಆದ್ರೆ ಅದಕ್ಕೋಸ್ಕರ ರುಕ್ಮಿಣಿ ಅಕ್ಕನ ಸಮಾಧಿ ಮೇಲೆ ನನ್ ಜೀವನನ ಕಟ್ಕೋಬೇಕಾ? ನಾನ್ ನೆಮ್ಮದಿಯಾಗಿ ಬದುಕೋದಕ್ಕೆ ಸಾಧ್ಯನಾ ಅಮ್ಮ? ನಮ್ ನೆಮ್ಮದಿನ ನಾವೇ ಕಂಡ್ಕೋಬೇಕು ರಾಧಾ. ಇಷ್ಟು ದಿನ ನೀನು ಬೇರೆಯವ್ರ ಸಂತೋಷದಲ್ಲಿ ನಿನ್ ಸಂತೋಷ ನಿನ್ ನೆಮ್ಮದಿನ ಕಂಡ್ಕೊಂಡು ಬಂದಿದ್ಯಾ? ಪಾಪ ರುಕ್ಮಿಣಿ, ತನ್ನ ಕಡೆಗಾಲದ ಆಸೆನ ಈಡೇರಿಸ್ಕೊಳಕ್ಕೆ ನಿನ್ನ ಅವಲಂಬಿಸ್ಕೊಂಡಿದ್ದಾಳೆ. ನೀನ್ ಈ ಮನೆ ಬೆಳಕಾಗ್ಬೇಕು ಅಂತ ಬಯಸ್ತಿದ್ದಾಳೆ. ಬೆಳಕು ಹುಚ್ಚಿ, ಹೆಣ್ಣು ಅಂದ್ರೇನೆ ಬೆಳಕು ಕಣೆ. ಇಡೀ ಪ್ರಪಂಚಕ್ಕೆ ಬೆಳಕು ಕೊಡೋಕೆ ಅಂತಾನೆ ಅವಳು ಹುಟ್ಟಾಳೆ. ಆದ್ರೆ ಅವಳು ಯಾವ ಮನೇಲಿ ಹುಟ್ಟಿ ಯಾವ ಮನೆಗೆ ಯಾವ ಊರಿಗೆ ಬೆಳಕಾಗ್ಬೇಕು ಅನ್ನೋದು ಆ ದೇವ್ರ ನಿರ್ಧಾರ. ಅವತ್ತು ಮಗುನ ಕೊಟ್ಟು ಈ ಮನೆನ ಬೆಳಕ್ ಮಾಡಿದೆ. ಇವತ್ತು ಆ ಮಗುಗೆ ತಾಯಿಯಾಗಿ, ಮಾಧವ್ ಅವ್ರಿಗೆ ಹೆಂಡತಿಯಾಗಿ ಈ ಮನೆಗೆ ಬೆಳಕಾಗೋ ಅವಕಾಶ ನಿನಗ್ ಸಿಕ್ಕಿದೆ. ಆರು ಹೋಗ್ತಿರೋ ರುಕ್ಮಿಣಿ ಅನ್ನೋ ಜೀವದ ಜ್ಯೋತಿನ ನಿನ್ ಹೆಸರಲ್ಲಿ ಮುಂದುವರೆಸೋ ಭಾಗ್ಯ ಸಿಕ್ಕಿದೆ. ದೈವ ಸಂಕಲ್ಪ ಕಣೆ ಇದು. ಅದಕ್ಕೆ ನೂರಾರು ಅಡೆತಡೆಗಳ ಮಧ್ಯೆನೂ ನಿಮ್ಮಿಬ್ರು ಮದ್ವೆಗೆ ಮುಹೂರ್ತ ಕೂಡ ಬಂದಿದೆ. ಈಗ ಇದ್ರ ವಿರುದ್ಧವಾಗಿ ಯೋಚಿಸೋದು ಕೂಡ ತಪ್ಪಾಗುತ್ತೆ. ಈ ಮನೆಗೆ ನೀನ್ ಮೊದಲನೇ ಸಲ ಬಂದಾಗ ನಗ್ನಗ್ತಾ ಎಷ್ಟು ಖುಷಿಯಾಗಿದ್ಯೋ, ಇನ್ ಮುಂದಕ್ಕೂ ಹಾಗೆ ಖುಷಿ ಖುಷಿಯಾಗಿದ್ಬಿಡು. ಎಲ್ರೂ ಖುಷಿಯಾಗಿರ್ತಾರೆ. ಸ್ವರ್ಗ ನಿನ್ ಕಾಲಡಿ ಬಂದ್ಬೀಳುತ್ತೆ. ನನಗೀಗ್ಲೂ ಯಾವ್ದ್ ಸರಿ ಯಾವ್ದ್ ತಪ್ಪು ಅಂತ ಗೊತ್ತಾಗ್ತಿಲ್ಲ ಅಮ್ಮ. ಮನುಷ್ಯರಿಗೆ ಪ್ರತಿಯೊಂದನ್ನು ದಾನ ಕೊಡೋ ಶಕ್ತಿ ಕೊಟ್ಟ ಆ ದೇವ್ರು ಜೀವದಾನ ಮಾಡೋ ಶಕ್ತಿ ಮಾತ್ರ ಕೊಡ್ಲೇ ಇಲ್ಲ. ಆ ಶಕ್ತಿ ಕೊಟ್ಟಿದ್ದಿದ್ರೆ ನಾನೇ ರುಕ್ಮಿಣಿ ಅಕ್ಕಂಗೆ ಜೀವ ಕೊಟ್ಟು ಸಾಯ್ತಿದ್ದೆ. ರಾಧಾ, ಯಾರಿಗ್ಯಾರು ಜೀವದಾನ ಮಾಡೋ ಅಗತ್ಯ ಇಲ್ಲ. ತಗೋ, ಜ್ಯೂಸಲ್ಲಿ ಇದನ್ನ ಬೆರೆಸ್ಬಿಟ್ಟು ನನಗ್ ಕೊಡು. ನಾನ್ ಬದುಕುಳಿದ್ರೂ ಉಳಿಬೋದೇನೋ. Thank you.
ತಗೊಳ್ಳಿ. ರಾಧಾ, ಇದನ್ನ ನೀನೇ ಇಟ್ಕೋ. ಮದ್ವೆ ಕೆಲಸಗಳಲ್ಲಿ ನಾನೇನಾದ್ರೂ ಔಷಧಿ ತಗೊಳೋದನ್ನ ಮರ್ತ್ರೆ ನೀನೇ ನೆನ್ಪಿಸ್ಕೊಂಡು ಕೊಡು. ರಾಧಾ, ನಾನ್ ಹೇಳೋವರೆಗೂ ನೀನ್ ಇಲ್ಲಿಂದ ಅಲ್ಲಾಡ್ಬಾರ್ದು, ಗೊತ್ತಾಯ್ತಾ? ಏನಕ್ಕ ಇದೆಲ್ಲ? ರಾಧಾ, ದೇವ್ರಿಗೆ ಅರ್ಶನ ಕುಂಕುಮ ಹಚ್ಚಿ ಪೂಜೆ ಮಾಡ್ತೀವಿ, ಆದ್ರೆ ಕಣ್ಮುಂದೆ ಇರೋ ದೇವತೆಗೆ ಅರ್ಶನ ಕುಂಕುಮನ ಹಚ್ತೀವಿ. ಅಕ್ಕ, ದಯವಿಟ್ಟು ನನ್ನ ದೇವತೆ ಅಂತೆಲ್ಲ ಕರಿಬೇಡಿ, ಪ್ಲೀಸ್. ನಿಜ ಹೇಳ, ನೀನೇನಾದ್ರೂ ನನ್ನ ವಯಸ್ಸಿಗಿಂತ ದೊಡ್ಡವಳಾಗಿದ್ರೆ ನಿನ್ ಕಾಲಕ್ ಬಿದ್ದು ನಮಸ್ಕಾರ ಮಾಡ್ಬಿಡ್ತಿದ್ದೆ. ಅಕ್ಕ, ಯೋಚನೆ ಮಾಡ್ಬೇಡ ರಾಧಾ, ಅದು ನಿನಗೆ ಅಶ್ರೇಯಸ್ಸು ಅನ್ನೋದು ನಂಗೆ ಚೆನ್ನಾಗ್ ಗೊತ್ತು. ರಾಧಾ, ನಿನಗೆ ನೆನ್ಪಿದ್ಯಾ, ಡಾಕ್ಟರ್ ಜಾನ್ಸಿ ಅವರು ನನ್ನ ಕೈಲೊಂದು ಬೊಂಬೆನ ಕೊಟ್ಟು ಇದನ್ನೇ ನಿಮ್ಮ ಮಗು ಅಂತ ತಿಳ್ಕೊಳ್ಳಿ, ನಿಮ್ಮ ಹೋಟೆಲ್ ಒಂದು ಮಗು ಆಗುತ್ತೆ ಅಂತ ಹೇಳಿದರು. ನಾನದನ್ನ ಮರೆತು ಹಾಸ್ಪಿಟ್ಲಲ್ಲೇ ಬಿಟ್ಬಿಟ್ಟು ಬಂದಿದ್ದೆ, ಆದರೆ ನೀನು ಅದನ್ನು ತಂದು ನನಗೆ ಕೊಟ್ಟಿದ್ದೆ. ತಿಳಿದೋ ತಿಳಿದೇನೋ, ನನ್ನ ಮಗುಗೆ ತಾಯಿಯಾಗಿ ನನ್ನ ಮಡ್ಲಿಗೆ ಒಂದು ಮುದ್ದಾದ ಬೊಂಬೆನಿಟ್ಟೆ. ಅವತ್ತು ನನ್ನ ಹಣೆಯಲ್ಲಿದ್ದ ಕುಂಕುಮನ ನಿನಗೆ ಹಚ್ಚಿದ್ದೆ. ಇವತ್ತು ಅದೇ ಕುಂಕುಮನ ಸಂಪೂರ್ಣವಾಗಿ ನಿನಗೆ ದಾರೆ ಏರ್ಕೊಡ್ತಾ ಇದ್ದೀನಿ. ಯಾಕಕ್ಕ, ಯಾಕೆ ಈ ರೀತಿಯೆಲ್ಲ ಮಾತಾಡ್ತಿದ್ದೀರ? ನನ್ನ ಸ್ಥಾನಕ್ಕೆ ನೀನ್ ಬರ್ತಿದೆಯಲ್ಲ, ಅದಕ್ಕೆ ಹೇಳ್ತಿದ್ದೀನಿ. ಇನ್ನು ನಾನು ನನ್ನ ಕೊನೆ ದಿನಗಳನ್ನ ನೆಮ್ಮದಿಯಾಗಿ ಕಳಿಬಹುದು, ಆ ಖುಷಿಗೆ ಇದೆಲ್ಲ. ಅವತ್ತು ನನಗೆ ಹೂ ಕೊಡಕ್ ಬರ್ತಿದ್ದೆ ಈ ಮುದ್ದು ಮನಸ್ಸಿನ ಹುಡುಗಿ ಇವತ್ತು ತನ್ನ ಜೀವನನೇ ನನಗೆ ಅರ್ಪಿಸ್ಬಿಟ್ಟಿದೆ. ಅವತ್ತು ನಮ್ಮ ಮನೆಗೆ ಹೂ ಕೊಡಕ್ ಬರ್ತಿದ್ದ ಈ ಹೂವಿನ ಮನಸ್ಸಿನ ಹುಡುಗಿ ಇವತ್ತು ತನ್ನ ಜೀವನನೇ ನನಗೆ ದಾರಿ ಎರೆದಿದೆ. ಏ ರಾಧಾ, ಇವತ್ತು ನೀನ್ ಅಳ್ಬಾರ್ದು, ಇನ್ ಮುಂದಕ್ಕೂ ಅಷ್ಟೇ, ಯಾವುದೇ ಕಾರಣಕ್ಕೂ ನೀನ್ ಕಣ್ಣೀರ್ ಹಾಕ್ಬಾರ್ದು. ನಾಳೆ ನಾನು ಹೋದ್ಮೇಲೂ ನಿನ್ ಮನಸ್ಸು ಹೃದಯದಲ್ಲಿ ನಾನು ಇರ್ತೀನಿ, ನಾವಿಬ್ರು ಸೇರಿ ನಮ್ಮ ಮಗುನ ಬೆಳೆಸೋಣ. ನೀನ್ ಈ ಮಟ್ಟಕ್ಕೆ ನನ್ನ ಜೀವನದ ಭಾಗ ಆಗ್ತೀಯ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ರಾಧಾ. ನಿನ್ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಡಿಮೆನೆ. ಅಕ್ಕ, ನೀವೇನ್ ಹೇಳಿದ್ರು ನಾನು ಮಾಡ್ತೀನಿ, ಆದ್ರೆ ಏನಾದ್ರೆ ನೀವ್ ಪ್ರತಿ ಸಲ ನನ್ನನ್ನ ಸರ್ ಜೊತೆ ನಿಲ್ಸಿ ಜೋಡಿ ಮಾಡಿ ಕೂರ್ಸೋದು ನನಗ್ ಮುಜುಗರ ಆಗುತ್ತೆ. ನನಗ್ ಖುಷಿ ಆಗೋದೇ ಆಗರಾದ
ದಯವಿಟ್ಟು ಅಕ್ಕ ಇನ್ಮೇಲೆ ಆ ತರ ಮಾಡಬೇಡಿ. ಅದು ಮಾತ್ರ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ದಾಂಪತ್ಯ ಜೀವನಕ್ಕೋಸ್ಕರ ಅಲ್ಲದೆ ಹೋದ್ರು ಮಗುಗೆ ಅಧಿಕೃತವಾಗಿ ತಂದೆ ತಾಯಿ ಆಗ್ಬೇಕು ಅಂತ ತಾನೆ ಈ ಮದ್ವೆ ಮಾಡ್ಕೊಳ್ಳೋದಕ್ಕೆ ನಾನು ಒಪ್ಕೊಂಡಿದ್ದು. ಅದ್ ನಿಜಾನೇ. ಅದಕ್ಕೋಸ್ಕರನೇ ನಿನ್ ಮದ್ವೆ ಆಗೋದಕ್ಕೆ ಒಪ್ಕೊಂಡಿರೋದು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ದಾಂಪತ್ಯ ಜೀವನ ಅನ್ನೋದು ನಾಲ್ಕು ಗೋಡೆ ಮಧ್ಯೆ ನಡೆಯುವಂಥದ್ದು. ಅದ್ ಹೀಗೆ ಇರ್ಬೇಕು ಅಂತ ನಾನೇನ್ ನಿರ್ಬಂಧ ಹೇರಲ್ಲ. ಆದ್ರೆ ಪ್ರಪಂಚ ದೃಷ್ಟಿಲಿ, ಮುಖ್ಯವಾಗಿ ಮಹೇಶ್ವರಿ ದೃಷ್ಟಿಲಿ, ನೀವಿಬ್ರು ಗಂಡ ಹೆಂಡತಿ ಅಂತ ಅನ್ನಿಸ್ಕೋಬೇಕು. ಅದಕ್ಕೋಸ್ಕರ ತಾನೇ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದು. ಸರಿ ನಡಿ, ಎಲ್ಲರೂ ಕಾಯ್ತಿರ್ತಾರೆ, ಬಾ. ಕ್ಯಾನ್ಸರ್? ನಿಜ ಹೇಳಿ ಮಾಧವ್, ನೀವು ನಿಜ ಹೇಳಿ. ನಾನು ಎಷ್ಟು ಹೇಳಿದ್ರು ಅದೇ ನಿಜ ಪ್ರವೀಣ್. ಇವತ್ತಿನವರೆಗೂ ಯಾರ ಕೈಲೂ ಬದಲಾಯಿಸಕ್ಕಾಗದಿರೋ ಸತ್ಯ ಅದು. ಅಯ್ಯೋ, ಇದನ್ನ ನನ್ನಿಂದ ನಂಬಕ್ ಆಗ್ತಿಲ್ಲ. ನನ್ ಮಗಳು ಸತ್ತ ಹೋಗ್ತಾಳ? ಇಷ್ಟು ದಿನ ಈ ವಿಷಯ ನಮ್ಮಿಂದ ಯಾಕೆ ಮುಚ್ಚಿಟ್ರಿ? ನಾನು ಏನ್ ಮಾಡ್ಲಿ ಮಾವ, ನಿಮ್ಗಳಿಗೆ ಯಾರು ಈ ವಿಷಯ ಹೇಳ್ಬಾರ್ದು ಅಂತ ರುಕ್ಕುನ ಹತ್ರ ಮಾತು ತಗೊಂಡ್ಬಿಡಿದ್ಲು. ಅಯ್ಯೋ ದೇವ್ರೆ, ಪಾರ್ವತಿಗೆ ಮಾತ್ರ ಈ ವಿಷಯ ಗೊತ್ತಾಗ್ಬಾರ್ದಳೆ ಅಂದ್ರೆ, ಗೊತ್ತಾದ್ರೆ ಎದೆ ಹೊಡ್ಕೊಂಡು ಸತ್ತೆ ಹೋಗ್ತಾಳೆ. ದಯವಿಟ್ಟು ಈ ವಿಷಯನ ಅವಳ ಹತ್ರ ಹೇಳ್ಬೇಡಿ, ಕೈ ಮುಗಿದು ಕೇಳ್ಕೊಳ್ತೀನಿ, ಪ್ಲೀಸ್. ಹೀಗೆ ಮಾವ, ಹೀಗೆ ರುಕ್ಕು ಕೈ ಮುಗಿದು ನಿಮ್ಗಳಿಗೆ ಯಾರಿಗೂ ಈ ವಿಷಯ ಹೇಳ್ಬಾರ್ದು ಅಂತ ನನ್ನ ಮಾತಲ್ಲೇ ಕಟ್ ಹಾಕ್ಬಿಟ್ಲು. ಆದ್ರೆ ಮುಂದಿನ ವಾರನೇ ರಾಧನ್ ಜೊತೆ ನನ್ನ ಮದ್ವೆ ಅಂತ ನಿರ್ಧಾರ ಮಾಡ್ಬಿಡಾಳೆ. ಸೊ ಅದಕ್ಕೆ ಲಗ್ನ ಪತ್ರಿಕೆನ ಬರೆಸ್ಬಿಡಿದಾಳೆ. ಹಿರಿಯರಾಗಿ ನೀವೆಲ್ಲರೂ ಮದುವೆಗೆ ಬಂದು ನನಗೆ ಆಶೀರ್ವಾದ ಮಾಡಲೇಬೇಕು. ಯಾಕೆಂದ್ರೆ ಅದು ನನ್ನ ರುಕ್ಕು ಕೊನೆ ಆಸೆ ಕೂಡ. ಅದನ್ನ ನಾವೆಲ್ಲರೂ ಸೇರಿ ಈಡೇರಿಸಲೇಬೇಕು. ಅಳಿಯಂದ್ರೆ ಮಾವ, ಅಳಬೇಡಿ ಮಾವ. ಅಳಿದ್ರೆ ಇನ್ನೇನ್ ಮಾಡ್ಲಿ ಅಳಿಯಂದ್ರೆ? ಎಂತ ಧರ್ಮ ಸಿಕ್ಕಾಕ್ಸ್ಬಿಟ್ಟ ದೇವ್ರು. ಇಲ್ಲ ಮಾಧವ್, ಇದಕ್ಕೆ ನಾನು ಖಂಡಿತ ಒಪ್ಪೋದಿಲ್ಲ. ನಮ್ ರುಕ್ಕುಗೆಲ್ಲ ಹುಚ್ಚಿಚ್ಚಿಡ್ತಿದೆ ಅಂತ ಕಾಣಿಸ್ತಾ ಇದೆ. ನಮ್ ರುಕ್ಕು ಜಾಗಕ್ಕೆ ಬೇರೆ ಯಾರೇ ಬಂದ್ರು ನಾನೆದುರು ಒಪ್ಪೋದಿಲ್ಲ. ಹ, ಹೀಗೆಲ್ಲ ಮಾತಾಡೋದು ತಪ್ಪು ಪ್ರವೀಣ್. ಇದೇ ನನ್ನ ಕಡೆ ಆಸೆ, ಇದರಲ್ಲೇ ನಂಗೆ ಸಂತೋಷ ಅಂತ ಅವಳೇ ಹೇಳ್ತಾ ಇರಬೇಕಾದ್ರೆ ನಾವು ಅದನ್ನ ತಪ್ಪು ಅಂತ ಹೇಗೆ ಹೇಳಕ್ಕಾಗತ್ತೆ? ಅಪ್ಪ ಸಾಕು, ಸುಮ್ಮನೆ ಇರಿ. ಈಗಲೂ ಅವಳನ್ನ ವಹಿಸ್ಕೊಂಡು ಮಾತಾಡ್ಬೇಡಿಪ್ಪ. ಮದುವೆ ಅನ್ನೋದು ತೀರಾ ವೈಯಕ್ತಿಕ, ಇಬ್ಬರಿಗೂ ಮನಸ್ಸಿರ್ಬೇಕಪ್ಪ. ಇಲ್ಲಿ ಇಬ್ಬರಿಗೂ ಮನಸ್ಸಿಲ್ಲ, ಬಲವಂತವಾಗಿ ಅವಳೇ ಒಪ್ಪಿಸಿದಾಳೆ. ಬಲವಂತಕ್ಕೋ ಪ್ರೀತಿಗೋ ಒಟ್ಟಲ್ಲಿ ಇಬ್ರು ಒಪ್ಕೊಂಡಿದಾರಲ್ಲಪ್ಪ, ನಾವೀಗ ಅದನ್ನ ಏನು ಪ್ರಶ್ನೆ ಮಾಡಬಾರ್ದು. ಆಗಲ್ಲಪ್ಪ, ನೀ ನಡಿ ಮೊದಲು, ಈಗ ಹೋಗಿ ಅವಳನ್ನ ನೋಡೋಣ. ಅಪ್ಪ, ಅಮ್ಮ, ಅಪ್ಪಿ ತಪ್ಪಿ ಕೂಡ ಅವಳಿಗೆ ಈ ವಿಷಯ ಗೊತ್ತಾಗಬಾರ್ದು. ಹಾಗಂತ ಈ ವಿಷಯ ನೀನು ಎಷ್ಟು ದಿನ ಮುಚ್ಚಿಡಕ್ಕಾಗತ್ತಮ್ಮ? ಸಮಯ ನೋಡಿ, ನಾನೇ ಅವಳಿಗೆ ವಿಷಯ ಹೇಳ್ತೀನಿ.